ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸೋ ಸಿದ್ದರಾಮಯ್ಯ ಸರ್ಕಾರದ ಪ್ಲಾನ್ ಫೇಲ್ ಆಗಿದೆ. ಬಿಜೆಪಿ ಸಿಎಂ ಅಭ್ಯರ್ಥಿಯನ್ನ ಜೈಲಿಗೆ ಕಳಿಸುವ ಸರ್ಕಾರದ ಪಟಾಕಿ ಠುಸ್ ಅಂತ ಹೇಳಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಇದು ಮುಖಭಂಗ ಅಂತಾನೆ ಹೇಳಬಹುದು. ಶಿವರಾಮ ಕಾರಂತ ಬಡಾವಣೆ ಡಿನೋಟಿಫೈ ಕೇಸಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಎಸಿಬಿ ಹಾಕಿದ್ದ ಎಫ್ಐಆರ್ಗೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದೆ. ಸೊ 7-8 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವ ಹೊತ್ತಿನಲ್ಲೇ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಎಸ್ ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ಇವತ್ತು ನಿರ್ಣಾಯಕ ದಿನವಾಗಿತ್ತು. ಡಾಕ್ಟರ್ ಶಿವರಾಮ ಕಾರಂತ ಬಡಾವಣೆಗೆ ಸೇರಿದ್ದ ಭೂಮಿಯನ್ನ ಡಿನೋಟಿಫೈ ಮಾಡಿದ್ದ ಹಗರಣ ಸಂಬಂಧ ಇವತ್ತು ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ನೀಡಿದೆ. ನಿನ್ನೆಯೇ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಏಕಸದಸ್ಯ ಪೀಠ ತೀರ್ಪನ್ನು ಬರೆಯೋದಕ್ಕೆ ಆರಂಭಿಸಿದ್ರು, ಆದರೆ ಸಮಯದ ಕೊರತೆಯ ಹಿನ್ನೆಲೆಯಲ್ಲಿ ಇವತ್ತಿಗೆ ಮುಂದೂಡಲ್ಪಟ್ಟಿತ್ತು. ತಮ್ಮ ವಿರುದ್ಧ ಎಸಿಬಿ ದಾಖಲಿಸಿರುವ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಕೋರಿ ಯಡಿಯೂರಪ್ಪನವರು ಸಲ್ಲಿಸಿದ್ದ ಅರ್ಜಿಯ ಸಂಬಂಧ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಏಕಸದಸ್ಯ ಪೀಠ ಆದೇಶವನ್ನು ನೀಡಿದೆ. ಸಿಎಂ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ಬಿಎಸ್ವೈ 257 ಎಕರೆ ಭೂಮಿಯನ್ನು ಡಿನೋಟಿಫೈ ಮಾಡಿದ್ರು ಮತ್ತು ಭೂ ಮಾಲೀಕರಿಂದ ಅಪಾರ ಹಣ ಪಡೆದಿದ್ದಾರೆ ಅಂತ ಎಸಿಬಿ ವಾದಿಸಿತ್ತು. ಸೊ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರಿದ್ದ ಏಕಸದಸ್ಯ ಪೀಠ ಇವತ್ತು ಕೆಲವೊಂದು ಅಂಶಗಳನ್ನು ಹೇಳಿದೆ. ಎಫ್ಐಆರ್ ದಾಖಲಿಸೋದಕ್ಕೆ ವಿಳಂಬ ಮಾಡಲಾಗಿದೆ, ಪ್ರಾಥಮಿಕ ತನಿಖೆಯಲ್ಲಿ ಆರೋಪ ಸಾಬೀತುಪಡಿಸುವ ದಾಖಲೆಗಳಿಲ್ಲ, ಒಂದೇ ದೂರಿನಲ್ಲಿ 2 FIR ದಾಖಲು ಮಾಡೋದು ಕಾನೂನು ಬಾಹಿರ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಾಗಿದೆ, ಆದರೆ ಡಿನೋಟಿಫೈ ಲಾಭ ಮಾಡಿಕೊಂಡಿರ್ತಕ್ಕಂಥದ್ರ ಬಗ್ಗೆ ಸೂಕ್ತ ಸಾಕ್ಷ್ಯಗಳು ಇಲ್ಲ. ಈ ಅಂಶಗಳನ್ನು ಆಧರಿಸಿ ಇವತ್ತು ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, ಮಧ್ಯಂತರ ಆದೇಶವನ್ನು ಕೊಡುವ ಸಂದರ್ಭದಲ್ಲಿ ಹೈಕೋರ್ಟ್ ಕೆಲವೊಂದು ಅಂಶಗಳನ್ನು ಹೇಳುತ್ತೆ ನೋಡಿ, ಇಂತಿಂಥ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಅಂತ. ಆ ಥರ ಅಂಶ ಅಂದರೆ ಇಡೀ ತೀರ್ಪಿನ ಸಾರಾಂಶವನ್ನು ಹೇಳ್ಬೋದಾ ಸುನಿಲ್? ಅರವಿಂದ್, ಹೌದು, ನಿನ್ನೆ ಒಂದು 10:30 ಶುರುವಾದಂತಹ ಈ ಒಂದು ಏನು ಮಧ್ಯಂತರ ತೀರ್ಪಿನ ಒಂದು ಆದೇಶವನ್ನು ಮಾಡ್ತಾ ಇದ್ದಂತಹ ಅರವಿಂದ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ ತನಕನೂ ಕೂಡ ಮಾಡಿದ್ರು. ಸಾಕಷ್ಟು ಒಂದು ಅಬ್ಸರ್ವೇಷನ್ ಅನ್ನು ಒಂದು ಕೋರ್ಟ್ ಮಾಡಿತು. ಅಂದರೆ ಇದರಲ್ಲಿ ಡಿನೋಟಿಫಿಕೇಶನ್ ಮಾಡಿ ಯಡಿಯೂರಪ್ಪನವರು ಒಂದು ಲಾಭ ಪಡೆದಿರ್ತ ಏನು ಲಾಭ ಪಡೆದಿದ್ದಾರೆ ಅಂತ ಒಂದು ಆರೋಪ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸೂಕ್ತ ಸಾಕ್ಷ್ಯಾಧಾರಗಳೊಂದು ಕೊರತೆ ಇದೆ. ಮತ್ತು ಏನು 28 ದೂರುಗಳನ್ನು ಕೊಟ್ಟಿದ್ರು, ಅದರಲ್ಲಿ 21 ದೂರುಗಳಲ್ಲಿ ಏನು ಆರೋಪ ಸಾಬೀತುಪಡಿಸುವಂಥ ಅಂಶಗಳಿದೆ ಅಂತ ಹೇಳಿಬಿಟ್ಟು ಒಂದು ಎಸಿಬಿಯನ್ನು ವಾದ ಮಾಡಿತ್ತು. ಆದರೆ ಇದರಲ್ಲಿ ಪಿಕ್ ಅಂಡ್ ಚೂಸ್ ಅನ್ನು ಅದರಲ್ಲಿ ತಮಗೆ ಇಷ್ಟವಾದಂತಹ 2 ಪ್ರಕರಣಗಳನ್ನು ತೆಗೆದುಕೊಂಡು ಇಲ್ಲಿ ಎಫ್ಐಆರ್ ಅನ್ನು ಹಾಕಲಾಗಿದೆ. ಹಾಗಾಗಿ ಇದರಲ್ಲಿ ಎಲ್ಲೋ ಒಂದು ದುರುದ್ದೇಶಪೂರ್ವಕವಾಗಿ ಈ ಒಂದು ಹಿಂದೆ ಒಂದು ಉದ್ದೇಶಪೂರ್ವಕವಾದಂಥ ಕೃತ್ಯ ಇದೆ ಅಂತ ಹೇಳ್ಬಿಟ್ಟು ಕೂಡ ಒಂದು ಹೈಕೋರ್ಟ್ ಒಂದು ಮನಗಣಿಸಿದೆ. ಮತ್ತು ಆಶಾ ಪರದೇಶಿ ಅನ್ನೋರ ಹೆಸರಲ್ಲಿ ಏನು ಒಂದು ಡಿನೋಟಿಫಿಕೇಶನ್ ಮಾಡಿತ್ತು, ಅವ್ರನ್ನ ಇಟ್ಕೊಂಡು ಈ ಒಂದು ಲಾಭವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡಿದ್ದಾರೆ. ಅದರಲ್ಲೂ ಕೂಡ ಏನು ಇದು ಆರೋಪ ಸಾಬೀತಾಗಿಲ್ಲ ಅನ್ನೋ ಒಂದು ಅಂಶಗಳನ್ನು ಕೂಡ ಹೇಳಿದ್ದಾರೆ. ಮತ್ತೆ 2 FIR ಒಂದೇ ಕೃತ್ಯಕ್ಕೆ 2 FIR ರಚಿಸುವಂತ ಏನು ಅಗತ್ಯನೂ ಕೂಡ ಇರಲಿಲ್ಲ. ಹಾಗಾಗಿ ಇಲ್ಲಿ ಎಸಿಬಿ ಏನು 2 FIR ರಚನೆ ಮಾಡಿತ್ತು, ಅದು ಕೂಡ ಒಂದು ಸರಿಯಲ್ಲ ಅನ್ನೋ ಒಂದು ಹೈಕೋರ್ಟ್ ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮತ್ತೆ ಏನು ದೂರದಾರರು ದೂರು ಕೊಟ್ಟಿದ್ದಾರೆ ಅಲ್ಲಿಂದ, ಮತ್ತು ಇವರು FIR ರಚಿಸೋಕ್ಕೆ ಸಾಕಷ್ಟು ಒಂದು ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. ಅಂದರೆ ಒಂದು 2 ತಿಂಗಳ ಕಾಲ ಇವರು ಒಂದು FIR ರಚನೆ ಮಾಡಿಲ್ಲ. ಇಲ್ಲಿ ಸ್ಟೇಷನ್ ಡೈರಿಯಲ್ಲೂ ಕೂಡ 2 ತಿಂಗಳ ಏನು FIR ರಚನೆ ಮಾಡಿಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಸೂಕ್ತವಾದ ರೀಸನ್ ಅನ್ನು ಕೊಟ್ಟಿಲ್ಲ. ಹಾಗಾಗಿ ಇದು ಒಂದು ಸೂಕ್ತ ಈ ಮಧ್ಯಂತರ ತಡೆಯಾಜ್ಞೆ ನೀಡೋದಕ್ಕೆ ಒಂದು ಸೂಕ್ತ ಕಾರಣವಾಗಿದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಅಭಿಪ್ರಾಯ ಪಟ್ಟು ಇವತ್ತು ಈ ಒಂದು ಏನು FIR ರಚನೆ ಮಾಡಿತ್ತು ಅದಕ್ಕೆ ಒಂದು ತಾತ್ಕಾಲಿಕವಾದಂತಹ ಒಂದು ತಡೆಯಾಜ್ಞೆ ನೀಡಿದೆ ಅರವಿಂದ್. ಓಕೆ, ಹಾಗಾದ್ರೆ ಎಸಿಬಿ ಅವರು ಇಷ್ಟಕ್ಕೆ ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ ಸುನಿಲ್, ಮುಂದೇನು ಅವರ ಮುಂದೆ ಇರತಕ್ಕಂಥ ಆಯ್ಕೆಗಳೇನು, ಏನಾಗಬಹುದು ಮುಂದೆ ಅಂತ? ಹೌದು ಅರವಿಂದ್, ಯಾಕಂದ್ರೆ ನಿನ್ನೆ ರಾತ್ರಿನೇ ಇದ್ರ ಬಗ್ಗೆ ಎಸಿಬಿ ಕಚೇರಿಯಲ್ಲಿ ಒಂದು ಚರ್ಚೆ ನಡೆದಿತ್ತು. ಅಂದ್ರೆ ಹೈಕೋರ್ಟ್ ಅಕಸ್ಮಾತ್ ಏನು ಒಂದು ಆದೇಶ ಮಧ್ಯಂತರ ಆದೇಶ ಯಡಿಯೂರಪ್ಪನವರ ಪರವಾಗಿ ಬಂದ್ರೆ ಮುಂದೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ರಾತ್ರಿ ಸುದೀರ್ಘವಾದಂತ ಒಂದು ಚರ್ಚೆ ನಡೀತು. ಇದರಲ್ಲಿ ನಾವು ಇವತ್ತು ಕೂಡ ಎಸಿಬಿ ಪರ ವಕೀಲರನ್ನು ಕೇಳಿದ್ವಿ. ನಾವು ಈ ಆದೇಶವನ್ನು ಪ್ರಶ್ನೆ ಮಾಡಿ ಕೂಡಲೇ ಸುಪ್ರೀಂ ಕೋರ್ಟ್ಗೆ ಒಂದು ಮೊರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೋಮವಾರ ಅಥವಾ ಮಂಗಳವಾರ ಹೈಕೋರ್ಟ್ ಏನು ಎಸಿಬಿ ಅವರು ಈ ಹೈಕೋರ್ಟ್ನ ಆದೇಶವನ್ನು ಪ್ರತಿ ಏನು ಮಧ್ಯಂತರ ಆದೇಶ ಪ್ರತಿ ಲಭ್ಯವಾದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಒಂದು ಮೊರೆ ಹೋಗುವಂಥ ಒಂದು ಚಾನ್ಸಸ್ ಕೂಡ ಇದೆ. ಹಾಗಾಗಿ ಯಡಿಯೂರಪ್ಪನವರು ಇಲ್ಲಿ ತಾತ್ಕಾಲಿಕ ರಿಲೀಫ್ ಪಡೆದ್ರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಈ ಒಂದು FIR ಏನು ತಡೆಯಾಜ್ಞೆ ತರೋದಕ್ಕೆ ಮತ್ತೆ ಹೊರಡಬೇಕಾದಂಥ ಅನಿವಾರ್ಯತೆಯನ್ನು ಕೂಡ ಉಂಟಾಗ್ಬೋದು ಅರವಿಂದ್. ಈಗ ಪ್ರಕರಣವನ್ನು ಏನಾದರೂ ರದ್ದು ಮಾಡಿದರೆ, ಅಂದರೆ ಆದೇಶದಲ್ಲಿ ರದ್ದುಗೊಳಿಸಲಾಗಿದೆ FIR, ಎಸಿಬಿ ಅವರ FIR ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಆದರೆ ಇವಾಗ ತಾತ್ಕಾಲಿಕ ತಡೆ ಕೊಟ್ಟಿರೋದ್ರಿಂದ ಏಕಸದಸ್ಯ ಪೀಠ ಇದ್ದಿದ್ದು ದ್ವಿಸದಸ್ಯ ಪೀಠಕ್ಕೆ ಏನಾದರೂ ಹೋಗ್ಬೋದಾ ಅಂತ? ಇಲ್ಲ ಅರವಿಂದ್. ಈ ಓಕೆ, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂತಹ ಸಿ ಟಿ ರವಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ಸರ್, ಯಡಿಯೂರಪ್ಪನವರ ವಿರುದ್ಧ ಏನು ಡಿನೋಟಿಫೈ ಕೇಸ್ ಎಫ್ಐಆರ್ ಆಗಿತ್ತು ಎಸಿಬಿನಲ್ಲಿ, ಈಗ ಅದಕ್ಕೆ ತಾತ್ಕಾಲಿಕ ತಡೆ ಸಿಕ್ಕಿದೆ. ಒಂದ್ ರೀತಿನಲ್ಲಿ ಈಗ ಚುನಾವಣೆಗೆ ಮುನ್ನುಗ್ಗೋದಕ್ಕೆ ಆನೆ ಬಲ ಬಂದಂತಾಯ್ತು ಅಂತ ಹೇಳ್ತೀರಾ, ಹೇಗೆ ಸರ್? ಅಲ್ಲ, ನೀವು ನೋಡಿ, ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ರದ್ದಾಗಿರ್ಬೇಕಾದ್ರೆ ಡಿನೋಟಿಫಿಕೇಶನ್ ಕೇಸೇ ಅರ್ಥಹೀನ. ಇದು ಕಾಂಗ್ರೆಸ್ ಜನಬಲದಿಂದ ಎದುರಿಸ್ಲಿಕ್ಕೆ ಸಾಧ್ಯ ಆಗದೆ ಇದು ಈ ರೀತಿ ವಾಮ ಮಾರ್ಗದ ಮೂಲಕ ಕ್ರಿಮಿನಲ್ ತಂತ್ರ ಉಪಯೋಗಿಸಿ ಕೆಲವು ಕ್ರಿಮಿನಲ್ ಜನರ ಮಾತು ಕೇಳಿಕೊಂಡು ಮುಖ್ಯಮಂತ್ರಿಗಳು ಒಂದು ಬಲೆ ಹೆಣದ್ರು. ಅಷ್ಟರ ಮಟ್ಟಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡೋದ್ರ ಮೂಲಕ ಮುಕ್ತವಾಗಿ ಚುನಾವಣೆಯಲ್ಲಿ ಓಡಾಟ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸರ್, ನಿಮ್ಮ ಮಾತಿನ ಪ್ರಕರಣೆ ಹೋಗೋದಾದ್ರೆ ನೋಟಿಫಿಕೇಶನ್ ರದ್ದಾಗಿದೆ ಅಂದಾಗ ಡಿನೋಟಿಫಿಕೇಶನ್ಗೆ ಅರ್ಥನೇ ಇಲ್ಲ ಅಂತ ಕೋರ್ಟ್ ಹೇಳ್ಬೋದಾಗಿತ್ತಲ್ಲ. ಅಂದ್ರೆ ನನಗೆ ಕೋರ್ಟ್ ಯಾವ ದೃಷ್ಟಿನಲ್ಲೂ ಅರ್ಥೈಸುವ ಪ್ರಶ್ನೆ ಬೇರೆ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಹೇಳುದು, ನೋಟಿಫಿಕೇಶನ್ ಅಲ್ಲೇ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟು ರದ್ದುಪಡಿಸಿ. ಈಗ ಹೋಲ್ಸೇಲ್ ರಿಲ್ಯಾಕ್ಸೇಷನ್ ಸಿಕ್ಕಿರ್ಬೇಕಾದ್ರೆ ರಿಟೈಲಿಂಗ್ ಕೇಸ್ ಹಾಕೋದು ಅರ್ಥಹೀನ. ಓಕೆ, ಅಂದ್ರೆ ಯಡಿಯೂರಪ್ಪನವರ ಪರ ವಕೀಲರ ವಾದನೂ ಕೂಡ ಇದೇ ಆಗಿತ್ತು. ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಹೇಳೋದು ಅಂದ್ರೆ ನೋಟಿಫಿಕೇಶನ್ ರದ್ದುಪಡಿಸಿರ್ಬೇಕಾದ್ರೆ ಡಿನೋಟಿಫಿಕೇಶನ್ ಅದು ನೋಟಿಫಿಕೇಶನ್ ರದ್ದಾಗ ಮುಂಚೆ ಕೇಸ್ ಹಾಕಿದ್ರೆ ಅದು ಅರ್ಥ ಸರಿ. ನೋಟಿಫಿಕೇಶನ್ ರದ್ದಾದ್ಮೇಲೆ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ಮೇಲೆ ಎಫ್ಐಆರ್ ಹಾಕೋದಿದೆಯಲ್ಲ, ಇದು ಕುತಂತ್ರ. ಅವರಿಗೆಲ್ಲ ಪ್ರಾಮಾಣಿಕ ಕಾಳಜಿ ಇದ್ದಿದ್ರೆ ನಾಲ್ಕೂವರೆ ವರ್ಷದ ಹಿಂದೆ ಮಾಡ್ಬೋದಿತ್ತಲ್ಲ ಅದನ್ನ. ಅದನ್ನು ಕೂಡ ಹೇಳಿದೆ ಕೋರ್ಟ್, ಎಫ್ಐಆರ್ ದಾಖಲು ಮಾಡಿಸೋದಕ್ಕೆ ನೀವು ವಿಳಂಬ ಮಾಡಿದ್ದೀರಾ ಅಂತ ಹೇಳಿದ. ಸರ್, ಯಾಕೆ ಸರ್ ಈ ಕುತಂತ್ರ ಅಂತಕ್ಕಂಥದ್ದು ಯಾಕೆ? ಇವಾಗ ಸಿದ್ದರಾಮಯ್ಯನವರು ಎಲ್ಲಿ ಹೋದಲ್ಲಿ ಬಂದಲ್ಲಿ ನಾವೇ ಮುಂದಿನ ಅಧಿಕಾರ ಮಾಡೋದು, ನಾನೇ ಸಿ ಎಂ ಅಂತ ಹೇಳ್ತಾರೆ, ನಮ್ಗೆ ಯಾರು ಹೆದರಿಕೆನೂ ಇಲ್ಲ, ಬಿ ಜೆ ಪಿ ಹೆದರಿಕೆನೂ ಇಲ್ಲ, ಜೆ ಡಿ ಎಸ್ ಹೆದರಿಕೆನೂ ಇಲ್ಲ ಅಂತ ಹೇಳ್ತಾರೆ, ಅಷ್ಟೆಲ್ಲ ಇದ್ರೂ ಯಾಕೆ ಕುತಂತ್ರ ಹಾಗಾದ್ರೆ? ಇಲ್ಲ ಅಂದ್ರೆ ಇದನ್ನ ಈ ಕೆಲಸ ಯಾಕೆ ಮಾಡ್ಬೇಕಿತ್ತು? ಅವರಿಗೆ ಭಯ ಇರೋ ಕಾರಣಕ್ಕೋಸ್ಕರ ತಾನೇ ಬಲೆ ಹೆಣೆಯೋ ಪ್ರಯತ್ನ ಮಾಡಿದ್ರು. ಅಂದ್ರೆ ಹೇಗಾದ್ರೂ ಮಾಡಿ ಇವ್ರನ್ನ ಒಳಗಾಕಿಸ್ಬಿಡ್ಬೇಕು ಅನ್ನೋ ಬಲೆ ಹೆಣೆಯೋ ಅವಶ್ಯಕತೆ ಇರ್ತದಿಲ್ಲ. ಷಡ್ಯಂತ್ರದ ಬಲೆ ಹೆಣ್ದಿದ್ದಾರೆ ಅಂದ್ರೆ ಅವ್ರಿಗೆ ಭಯ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಷಡ್ಯಂತ್ರದ ಬಲೆ ಹೆಣ್ದಿದ್ದಾರೆ. ಈಗ ಹಾಗಾದ್ರೆ ಎಸಿಬಿ ಅವ್ರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರಾ ಮುಂದೆ? ಅವ್ರು ಮತ್ತೆ ಮುಂದುವರಿತಾರೆ, ಕೋರ್ಟ್ ಕಾನೂನು ಪ್ರಕ್ರಿಯೆ ಮುಂದುವರಿಸ್ತಾರೆ. ಎಸಿಬಿ ರಚನೆ ಮಾಡ್ಕೊಂಡಿರೋದೇನೆ ರಾಜಕೀಯ ವಿರೋಧಿಗಳನ್ನ ಹೆಣೆಯೋದಕ್ಕೆ, ತಮ್ಮವರನ್ನು ರಕ್ಷಣೆ ಮಾಡೋದಕ್ಕೆ. ಇಲ್ಲದೆ ಇದ್ರೆ ಅಂತ ಒಂದು ಸ್ವಾಯತ್ತ ಸಂಸ್ಥೆ ಲೋಕಾಯುಕ್ತವನ್ನ ಬಾಗಿಲು ಹಾಕಿಸುವಂತ ಕೆಲಸವನ್ನ ಮಾಡೋಕೆ ಅವಶ್ಯಕತೆ ಇರ್ತಿರ್ಲಿಲ್ವಲ್ಲ. ಅದನ್ನ ಹಲ್ಕಿತ್ತ ಹಾವು ಮಾಡಿ ಅದಕ್ಕೇನು ಇಲ್ದಂಗೆ ಮಾಡಿ ಎಸಿಬಿ ರಚನೆ ಮಾಡ್ಕೊಂಡಿದ್ದೇನೆ ಈ ರೀತಿ ಕೆಲಸ ಮಾಡೋದಕ್ಕೆ. ಓಕೆ, ಸೊ ಹಾಗಾಗಿ ಎಸಿಬಿ ಅವರು ಏನೇ ಮಾಡಿದ್ರು ಕೂಡ ಅದಕ್ಕೆ ಸರ್ಕಾರದ ಡೈರೆಕ್ಷನ್ಸ್ ಇದ್ದೇ ಇರುತ್ತೆ ಅಂತ ತಾವು ಹೇಳೋದು. ಇಲ್ಲ, ಈಗ ಎಸಿಬಿ ಹೆಡೆಡ್ ಬೈ ಹೂ? ಚೀಫ್ ಮಿನಿಸ್ಟರ್. ಲೋಕಾಯುಕ್ತ ಆದ್ರೆ ಅದಕ್ಕೊಂದು ಪಾರದರ್ಶಕ ವ್ಯವಸ್ಥೆಯ ಮೂಲಕ ನೇಮಕ ಆಗ್ತಾರೆ. ಹೌದು ಹೌದು, ಅದರಲ್ಲಿ ವಿಪಕ್ಷದ ನಾಯಕರುಗಳು, ವಿಧಾನಸಭೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು, ಸಭಾಪತಿಗಳು, ಹಾಗೇನೆ ಮುಖ್ಯಮಂತ್ರಿ, ಇವ್ರನ್ನೆಲ್ಲ ಒಳಗೊಂಡಂತ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತ ಕಮಿಟಿ ಹೆಸರನ್ನು ಶಿಫಾರಸು ಮಾಡುತ್ತೆ. ಹೌದು, ಎಸಿಬಿ ಯಾರು ಲೀಡ್ ಮಾಡೋದು? ಸರ್ಕಾರ ಲೀಡ್ ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕು. ಎಸ್, ಮುಖ್ಯಮಂತ್ರಿನೇ ಮಾಡೋದು. ಅದನ್ನು ಹೇಗೆ ಅದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ? ಇವರೇ ಕಡು ಭ್ರಷ್ಟರು. ಈ ಕಡು ಭ್ರಷ್ಟರು ಡೈರೆಕ್ಷನ್ ಪ್ರಾಮಾಣಿಕವಾಗಿ ಡೈರೆಕ್ಷನ್ ಕೊಡಕ್ಕಾಗುತ್ತೆ? ಓಕೆ ರವಿ ಅವರೇ, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತಾಡೋದಕ್ಕೆ. ಇನ್ನು ಕಾಂಗ್ರೆಸ್ ಮುಖಂಡ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವಾಗ ಈಗಷ್ಟೇ ಸಿ ಟಿ ರವಿ ಅವರು ಮಾತನಾಡ್ತಾ ಇದ್ರು, ಭಯ ಶುರುವಾಗ್ಬಿಟ್ಟಿತ್ತು ಕಾಂಗ್ರೆಸ್ಗೆ ಯಡಿಯೂರಪ್ಪನವ್ರ ಬಗ್ಗೆ, ಅವರ ಓಟದ ಬಗ್ಗೆ. ಹಾಗಾಗಿ ಈ ಇಷ್ಟೆಲ್ಲ ಕೇಸ್ಗಳನ್ನ ಹಾಕಿಸಿದ್ರು ಕೂಡ ಕಾನೂನಾತ್ಮಕವಾಗಿ ನಮಗೆ ಜಯ ಸಿಕ್ಕಿದೆ, ಇವೆಲ್ಲವೂ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ರು, ತಾವೇನ್ ಹೇಳ್ತೀರಾ ಸರ್? ನೋಡಿ, ಅದರ ದ್ವೇಷದ ರಾಜಕಾರಣ ಮಾಡಬೇಕಾಗಿದ್ರೆ ನಾವು ಯಾವತ್ತೂ ಶುರು ಮಾಡ್ತಾ ಇದ್ದೋ, ಇದು ಕಾನೂನಾತ್ಮಕವಾದಂತಹ ಕ್ರಮಗಳು ಕಂಪ್ಲೇಂಟ್ ಮೇಲೆ ಅವ್ರು ತಗೊಂಡಿರ್ತಕ್ಕಂಥದ್ದು. ಕೋರ್ಟಿನ ನ್ಯಾಯಾಲಯ ಇವಾಗ ಸ್ಟೇ ಕೊಟ್ಟಿದ ಮೇಲೆ ಅದ್ರ ಪ್ರಕಾರ ಮುಂದೆ ಏನ್ ಮಾಡ್ಬೇಕು ಅಂತ ಎಸಿಬಿ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡ್ತಾರೆ, ಮತ್ತು ಅದನ್ನ ಯಾವ ರೀತಿ ಮುಂದುವರ್ಸ್ಕೋಬೇಕು ಅಂತ. ಈಗ ಇದ್ರಲ್ಲಿ ಇರುವಂತ ವಿಚಾರಗಳ ಬಗ್ಗೆ ಅದು ಇನ್ನೂ ಪೂರ್ತಿ ಮಾಹಿತಿ ನನ್ನ ಹತ್ರ ಇಲ್ಲ.
ಬಟ್ ಇವತ್ತು ಕೋರ್ಟೆ ಪ್ರಶ್ನೆ ಮಾಡಿದೆ ಸರ್, FIR ದಾಖಲು ಮಾಡೋದಕ್ಕೆ ನೀವು ವಿಳಂಬ ಮಾಡಿದ್ದೀರಾ, ಅಲ್ಲಿಗೆ ನಿಮ್ಮ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದೆ ಕೋರ್ಟ್. ಅದಕ್ಕೋಸ್ಕರ ನನಗಿನ್ನು ಪೂರ್ತಿ ಮಾಹಿತಿ ಇಲ್ಲ, ಅದನ್ನ ಮಂಗಳೂರಲ್ಲಿದ್ದೀನಿ. ಆದ್ರೂ ಕೂಡ ಇದೆಲ್ಲ ಕಾನೂನಾತ್ಮಕವಾದಂತ ವಿಚಾರಗಳು, ಅದು ಅದರ ಪ್ರಕಾರನೇ ಅದೆಲ್ಲ ನಡೀಬೇಕೇ ಹೊರತು ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡೋದು ಸರಿ ಇರುವುದಿಲ್ಲ ಸರ್. ತಮ್ಮ ಅಂದ್ರೆ ನನ್ನ ಸರ್ಕಾರದ ಮಧ್ಯಪ್ರವೇಶ ಇಡೀ ಪ್ರಕರಣದಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತೀರಾ? ಇದು ನೋಡಿ, ಸರ್ಕಾರದ ಮಧ್ಯಪ್ರವೇಶ ಮಾಡ್ಬೇಕಾಗಿದ್ರೆ FIR ಯಾವತ್ತೂ ದಾಖಲೆ ಮಾಡಿ ನಾವೇ ಮಾಡಿಸೋದಕ್ಕೆ ಇದನ್ನ ಬಹಳ ಹಿಂದೆ ಮಾಡಿರೋರು. ಇದು ಕಂಪ್ಲೇಂಟ್ ಮೇಲೆ, ಯಾರೊಬ್ಬ ಖಾಸಗಿ ದೂರದಾರರ ಮೇಲೆ ಕಂಪ್ಲೇಂಟ್ ಮೇಲೆ, ಅದ್ರ ಮಾಹಿತಿ ಅವ್ರು ಕೊಟ್ಟ ಮೇಲೆ ಅದ್ರ ಮೇಲೆ ACB ಅವ್ರು ತಗೊಂಡಿದ್ರು ಕಂಪ್ಲೇಂಟ್. ಮಾಡಿರುವಂತ ಒಂದು ಕಂಪ್ಲೇಂಟ್ ಅಲ್ಲ ಇದು ಸರ್. ಇವಾಗ ಮುಂದೇನು ಅಂತ, ಮುಂದೆ ನಾನು ಹೇಳಕ್ಕಾಗ್ತದೆ. ಅದು ACB ಅವ್ರು ತೀರ್ಮಾನ ಮಾಡ್ಬೇಕು, ಮತ್ತು ಅವರು ವಕೀಲರ ಜೊತೆ ಚರ್ಚೆ ಮಾಡಿ ಇದ್ರ ಏನಾದ್ರೂ ಅಪೀಲ್ ಹೋಗ್ಬೇಕಾ ಇಲ್ವಾ ಅಂತ ಅವ್ರು ತೀರ್ಮಾನ ಮಾಡ್ಬೇಕು ಹೊರತು ಇದ್ರ ನಮ್ದೇನ್ ಪಾತ್ರ ಇರೋದಿಲ್ಲ. ಸೊ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ಎಲ್ಲ ಏನಿರಲ್ಲ ಹಾಗಾದ್ರೆ? ಏ ಇಲ್ಲ, ಈ ತರ ಎಲ್ಲ ನಾವು ಡೈರೆಕ್ಷನ್ ಕೊಟ್ಟು ಕೂತ್ಕೊಳಕ್ ಆಗ್ತದೆ? ಸರ್ಕಾರಗಳು ಆ ರೀತಿ ಕ್ರಮ ತಗೊಳಕ್ ಆಗೋದಿಲ್ಲ. ಏನೇ ಇದು ಇಲಾಖೆಯವರು ಯಾವ ಆಧಾರದ ಮೇಲೆ ಇದೆ, ಮತ್ತು ಪೆಟಿಷನರ್ ಯಾರಿದ್ದಾರೆ ಅವರು ಕೂಡ ಅದರ ಬಗ್ಗೆ. ಹಾಗಾದ್ರೆ BJP ಅವರು ಸುಮ್ಸುಮ್ನೆ ಸುಖ ಸುಮ್ನೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರ ಸರ್? ಇಲ್ಲ, ಅವರು ರಾಜಕೀಯವಾಗಿ ಅವರು ಆರೋಪಗಳು ಮಾಡೇ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರು ಆ ರೀತಿಯಾಗಿ ಮಾಡಬೇಕಾಗಿರುವಂತದ್ದು. ಆದ್ರೆ ಇದೇನೇ ಇದ್ರು ಕೂಡ ಕಾನೂನು ಚೌಕಟ್ಟಲ್ಲೇ ಈ ದೇಶದಲ್ಲಿ ನಡೀಬೇಕು, ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು ಯಾರೇ ಆಗಿರ್ಬೋದು. ಸೊ ನ್ಯಾಯಾಲಯದ ತೀರ್ಮಾನಗಳಿಗೆ ಯಾವ ರೀತಿಯಾಗಿ ಅದನ್ನ ಎದುರಿಸಬೇಕು ಅಂತ ಹೇಳಿ ACB ಅವರು ಅದನ್ನ ಅವರು ಮತ್ತು ಪೆಟಿಷನರ್ ಗೆ ಬಿಟ್ಟಿರುವಂತ ವಿಷಯ. ಬಟ್ ACB ಇಸ್ ಆಲ್ಸೋ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಅಲ್ವಾ ಸರ್? ACB ಇಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ ಹೆಡ್ ದ ಗವರ್ಮೆಂಟ್. ACB ದ ಪೊಲೀಸ್ ಡಿಪಾರ್ಟ್ಮೆಂಟ್ ನೇರವಾಗಿ ಚೀಫ್ ಮಿನಿಸ್ಟರ್ ಪೊಲೀಸ್ ಇಲಾಖೆಯಲ್ಲಿ FIR ದಾಖಲೆ ಮಾಡಬೇಡಿ ಅಂತ ಹೇಳುವಂತದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಏನೇನು ಕಾನೂನಾತ್ಮಕವಾಗಿನೇ ಅವರು ACB ಅವರು ಮೂವ್ ಮಾಡಬೇಕೇ ಹೊರತು ಯಾರೇ ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಲಿ ಅಥವಾ ಇನ್ನೊಬ್ಬ ಮಿನಿಸ್ಟರ್ ಆಗ್ಲಿ ಈ ತರ ಮಾಡಿ ಅಂತ ಪೊಲೀಸ್ ಅಧಿಕಾರಿ ಹೇಳಕ್ ಆಗೋದಿಲ್ಲ. ಯಡಿಯೂರಪ್ಪನವರು ಕ್ರಮೇಣ ತಮ್ಮ ಮೇಲಿದ್ದ ಆರೋಪಗಳನ್ನೆಲ್ಲ ಒಂದೊಂದು ಆಗಿ ಕಳ್ಕೊತಾ ಬಂದ್ರು, ಮುಕ್ತರಾಗ್ತಾ ಬಂದ್ರು. ಹಾಗಾಗಿ ಕಾಂಗ್ರೆಸ್ ಹುಡುಕ್ತು ಇನ್ನೇನ್ ಮಾಡೋಣ ಯಡಿಯೂರಪ್ಪನ ಕಟ್ಟಾಕೋದಕ್ಕೆ ಅಂತ. ಅವಾಗ ಸಿಕ್ತು ಈ ಪ್ರಕರಣ, ಅದಕ್ಕೆ ACB ಅವ್ರನ್ನ ಮುಂದೆ ಚೀವ್ ಬಿಟ್ರು ಅಂತ ಹೇಳ್ತಾರೆ. ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಹೊರತು ಇದ್ರ ಮೇಲೆ ನಾವೇನು ಹೋರಾಟ ಮಾಡೋದಿಲ್ಲ. ರಾಜಕೀಯವಾಗಿ ಏನ್ ಕಾಂಗ್ರೆಸ್ ಮಾಡಿದೆ, ಅವ್ರೇನ್ ಮಾಡಿದ್ದಾರೆ, ನಮ್ ಸರ್ಕಾರ ಸಾಧನೆ, ನಮ್ ಪಕ್ಷದ ಸಾಧನೆ, ಮತ್ತು ಈ ರಾಜ್ಯದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಿದ್ದೀವಿ ಅದ್ರ ಮೇಲೆ ಮಾತ್ರ ಕೇಳ್ತೀವಿ ಹೊರತು ನಾವು ನೇರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ವಾಮ ಮಾರ್ಗ ತೆಗೆದುಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಯಡಿಯೂರಪ್ಪನವರು ಮತ್ತೆ BJP ಅವ್ರು ಮಾಡುವಂಥದ್ದು ರೇಡ್ ಮಾಡಿಸೋದು, ಇನ್ಕಮ್ ಟ್ಯಾಕ್ಸ್, ED ಅದು ಇದು ಎಲ್ಲ ಮಾಡುವಂಥದ್ದು ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಹೊರತು ನಾವು ಆತರ ಮಾಡಕ್ ಹೋಗೋದಿಲ್ಲ. ನಾವು ನೇರವಾಗಿ ಎದುರಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಓಕೆ, ದಿನೇಶ್ ಗುಂಡೂರಾವ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ ತಮಗೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡಿ. ಓಕೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ACB ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ACB ಸಿದ್ಧವಾಗ್ತಾ ಇದೆ. ಯಡಿಯೂರಪ್ಪನವರ ವಿರುದ್ಧ ಶಿವರಾಮ ಕಾರಂತ ಬಡಾವಣೆ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ಆ FIR ರದ್ದುಗೊಳಿಸಬೇಕು ಅಂತಂದ್ಬಿಟ್ಟು ಯಡಿಯೂರಪ್ಪನವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಇವತ್ತು ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನು ನೀಡಿತ್ತು. ಅಂದರೆ ಸದ್ಯಕ್ಕೆ ಇವಾಗ ಇದಕ್ಕೆ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ, ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಅಂತ. ಯಾವಾಗ ಹೈಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡ್ತು ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಇವಾಗ ACB ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದೆ. ಇದು ಇಡೀ ಪ್ರಕರಣವನ್ನು ಮತ್ತೊಮ್ಮೆ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೂಡ ACB ಸಿದ್ಧತೆ ನಡೆಸಿದೆ. ನಿನ್ನೆ ರಾತ್ರಿ ತುರ್ತು ಸಭೆಯನ್ನು ACB ಅಧಿಕಾರಿಗಳು ನಡೆಸಿದ್ರು, ಅಲ್ಲಿಯೇ ಡಿಸೈಡ್ ಆಗಿತ್ತು. ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ಬಂದರೆ ಮುಂದಿನ ನಡೆ ಏನಾಗಿರಬೇಕು ಅಂತ. ಈಗ ಆ ಮುಂದಿನ ನಡೆ ಏನು ಅನ್ನೋದು ಕೂಡ ಬಯಲಾಗಿದೆ.